कंगना रनौत ಬಾಲಿವುಡ್ ಡೇರಿಂಗ್ ನಟಿ ಇವರ ಬಗ್ಗೆ ಪ್ರತ್ಯೇಕವಾಗಿ ಹೇಳೋದೇ ಬೇಡ. ತಮಗೆ ತಪ್ಪು ಅನ್ಸಿದ್ದನ್ನ ಮರು ವಿಚಾರ ಮಾಡದೆ ನೇರವಾಗಿ ಹೇಳುವ ಬಾಲಿವುಡ್ ನ ಕ್ವೀನ್. ವಿವಾದಗಳಿಂದಲೇ ಹೆಚ್ಚು ಸುತ್ತಿಯಲ್ಲಿರುವ ಈ ನಟಿ ರಾಜಕಾರಣವಾಗಿಯೂ ಸಾಕಷ್ಟು ಟೀಕೆ ವಾಗ್ದಾಳಿಗಳನ್ನ ಮಾಡ್ತಾ ಇರ್ತಾರೆ. ಬಾಲಿವುಡ್ ನ ದೊಡ್ಡ ದೊಡ್ಡ ಮಂದಿಯ ವಿರುದ್ಧ ಆರೋಪ ಮಾಡುತ್ತಾ ಆಗಾಗ ಬಾಲಿವುಡ್ ಮಾಫಿಯಾ ನೆಪೋಟಿಸಂ ವಿರುದ್ಧ ಕಿಡಿಕಾರ್ತಿರ್ತಾರೆ. ಈ ವರ್ಷದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಪ್ರಶಸ್ತಿ ಪಡೆದವರನ್ನ ನೇರವಾಗಿ ತಿರಸ್ಕರಿಸಿ ತಮ್ಮ ಪ್ರಕಾರ ಈ ಪ್ರಶಸ್ತಿಗೆ ಅರ್ಹರಾದವರ ಲಿಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಕಂಗನಾ ಅವರು ತಯಾರಿಸಿರುವ ಪಟ್ಟಿ ಹೇಗಿದೆ? ಇದರಲ್ಲಿ ಯಾರಿಗೆ ಯಾವ ಪ್ರಶಸ್ತಿ? ಕಂಗನಾ ಅವರ ಪ್ರಕಾರ ಅತ್ಯುತ್ತಮ ನಟ ಋಷಭ್ ಶೆಟ್ಟಿ, ಅತ್ಯುತ್ತಮ ಸಿನಿಮಾ ಕಾಂತಾರ, ಅತ್ಯುತ್ತಮ ನಿರ್ದೇಶಕ ತ್ರಿಪಲ್ ಆರ್ ಸಿನಿಮಾಗಾಗಿ SS ರಾಜಮೌಳಿ, ಅತ್ಯುತ್ತಮ ಪೋಷಕ ನಟ ಕಾಶ್ಮೀರ್ ಫೈಲ್ಸ್ ನ ನಟ ಅನುಪಮ್ ಖೇರ್, ಅತ್ಯುತ್ತಮ ಪೋಷಕ ನಟಿ ತಬ್ಬು. ಅಂದ್ಹಾಗೆ ಕಂಗನಾ ಕಾಂತಾರಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ. ಇಲ್ಲಿ ಕಂಗನಾ ಪರೋಕ್ಷವಾಗಿ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ಗೆ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ಆಕ್ರೋಶ ಹೊರಹಾಕ್ತಿರೋದು ಗೊತ್ತಾಗ್ತದೆ. ಇನ್ನು ತಮ್ಮದೇ ಲಿಸ್ಟ್ ಹಂಚಿಕೊಂಡ ಕಂಗನಾ ದಾದಾ ಸಾಹೇಬ್ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಪ್ರಶಸ್ತಿಯನ್ನ ನೆಪೋಟಿಸಂ ಎಫೆಕ್ಟ್ ಎಂದು ಕರೆದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಬಾರಿ ಅತ್ಯುತ್ತಮ ನಟ ರಣಬೀರ್ ಕಪೂರ್, ಅತ್ಯುತ್ತಮ ನಟಿ ಆಲಿಯಾ ಭಟ್ಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇದನ್ನ ಕಂಗನಾ ತಿರಸ್ಕರಿಸಿದ್ದಾರೆ. ಜೊತೆಗೆ ನೆಟಿಸನ್ಸ್ ಕೂಡ ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ಗೆ ಪ್ರಶಸ್ತಿ ಸಿಕ್ಕಿರೋದನ್ನ ವಿರೋಧಿಸಿ ಟ್ರೋಲ್ ಮಾಡ್ತಿರೋದು ಕೂಡ ಕಂಡು ಬಂದಿದೆ. ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಾಗಿ ಸಿನಿ ಬಾಜಾರ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.